ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ರಂಗ ಸುವಾಸ ಟ್ರಸ್ಟ್ ಸಾನೆಹಳ್ಳಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ತರಬೇತಿ 1995-96ನೇ ಸಾಲಿನ ವಿದ್ಯಾರ್ಥಿಗಳ ಗುರುವಂದನೆ ಹಾಗೂ ಅಭಿನಂದನಾ ಪುರಸ್ಕಾರವು ಹಿರೇಮಂಗಳೂರಿನ ಎಲ್ಜೆಎಂ ಸಭಾಂಗಣದಲ್ಲಿ ಎಂಬಿ ಕುಮಾರಸ್ವಾಮಿ ಚಿತ್ರಕಲಾವಿದರು ಶ್ರೀಯುತ ಅಪೇಕ್ಷಾ ಮಂಜುನಾಥ್ ಗೌರವ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಶಿವಮೊಗ್ಗ ಮುಂತಾದ ಗೌರವಾನ್ವಿತ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬದುಕಿನ ಇಜ್ಜೆ ಗುರುತು 2023ರ ಅಭಿನಂದನಾ ಪುರಸ್ಕಾರವನ್ನು ಶ್ರೀಯುತ ಗೌತಮ್ ಶೆಟ್ಟಿ ಅಧ್ಯಕ್ಷರು ಟೊರ್ಪೆಡೋ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ಇವರಿಗೆ ನೀಡುವುದರ ಜೊತೆಗೆ ಸಾಧಕರಿಗೆ ಸ್ಫೂರ್ತಿಯನ್ನು ನೀಡುವ ದೃಷ್ಟಿಯಲ್ಲಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಅಭಿನಂದಿಸ್ತಾ
ಅನ್ಸೆ ಅನ್ಲೆಸ್ ಯು ಫಾಲ್ ಯು ನೆವರ್ ಎವರ್ ಗೆಟ್ ಅಪ್ ಸರ್ ಬಿದ್ದರೆ ಮಾತ್ರ ಏನಿದೆ ಹಾಗೆ ಇಂತಹ ಅನುಭವಗಳನ್ನು ಏಕೆಂದರೆ ಹೊಸ ಹೊಸ ರೀತಿಯ ನಮಗೆ ಡೈಲಿ ಜಾಗಿಂಗ್ ಇರ್ಬೋದು ಡೈಲಿ ಒಂದು ಫ್ಯಾಕ್ಟ್ ನಮ್ಮ ಟೈಮ್ ಟೇಬಲ್ ಮಾರ್ನಿಂಗ್ ಪ್ರಾಕ್ಟಿಕಲ್ಸ್ ಇತ್ತು ಮತ್ತೆ ಇವರಿಗೆ ಡೇ ಟೈಮಲ್ಲಿ ಇಯರಿ ಕ್ಲಾಸ್ ಇತ್ತು ಹೆಚ್ಚಿನ ನಮ್ಮಲ್ಲಿ ಇಯರಿ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಆದರೆ ಅಟೆಂಡ್ ತೆಗೆದುಕೊಂಡಿದ್ದೆ ಕ್ಲಾಸ್ ಆದರೂ ಕಲೆ ಒಂದು ತಂತ್ರವೇ ಪೇಷನ್ಸ್ ಆಗಿ ಇರಬೇಕು ಮತ್ತೆ ಮ್ಯಾಕ್ ಜನರಲ್ಲಿ ಹೇಗೆ ಇರಬೇಕು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ವಿನ್ನರ್ ಹೇಗೆ ಇರಬೇಕು ಬೇರೆ ಬೇರೆ ಹ್ಯಾಂಡ್ ಇರಬೇಕು ಗಂಡದೊಟ್ಟಿಗೆ ಹ್ಯಾಂಡ್ ಇರಬೇಕು ಯಾಕೆಂದರೆ ನಾವೆಲ್ಲರೂ ಬೇರೆ ಬೇರೆ ಬ್ಯಾಂಕ್ ಇರೋದ್ರಿಂದ ಬೇರೆ ಬೇರೆ ಮೈಂಡ್ ಸೆಟ್ ಇಂದ ಬರ್ತೀವಿ ಅಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇರುವಾಗ ಸ್ಟಾರ್ಟಿಂಗ್ ನಮಗೆ ಅಡ್ಜಸ್ಟ್ ಆಗಿ ಯಾಕೆಂದ್ರೆ ಮನೇಲಿ ತುಂಬ ಕಂಫರ್ಟ್ ಆಗಿರ್ತೀವಿ ಮನೇಲಿ ಎಲ್ಲ ರೆಡಿಯಾಗಿ ಬರ್ತೀವಿ ಎಲ್ಲ ನಾವು ಮಾಡ್ಕೊಬೇಕು ಮನೇಲಿ ಏನಾದರೂ ಮಾಡಿದಾಗ ಒಂದು ಸ್ವಲ್ಪ ಏನೋ ಟೇಸ್ಟ್ ಇರೋದ್ರಿಂದ ಅವ್ರಿಗೆ ಮುಟ್ಟಿ ಸಮೇತ ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಬಂದು ಆಪ್ಷನ್ ಇಲ್ಲ ನಿಮಗೆ ಮತ್ತೆ ಬೇರೆ ಹೆಚ್ಚಿರ್ತೀವಿ ಹಾಗಾಗಿ ಎಲ್ಲ ಸಿಗ್ತಾರೆ ಯಾಕೆ ಯಾಕೆ ಅಂತ ಮಾತಾಡ್ತಾ ಇದ್ದಾರೆ ಲೈಫ್ ಬಂದ ಸಮೇತ ಹಾಗೆ ನಾನು ಹೇಳಿದ್ರೆ ಲೈಫ್ ಸ್ಕಿಲ್ ಅನ್ನೋದು ಹೆಚ್ಚಾಗಿ ನಾವು ಕೆಲವೊಂದು ಹೋಗ್ತೇವೆ ಅಂತೇಳಿ ಆದರೆ ಸ್ಪೋರ್ಟ್ಸ್ ಅಲ್ಲಿ ಇರ್ತೀವಿ ಎಸ್ಪೆಷಲಿ ಗ್ರಾಜುಯೇಷನ್ ಮಾಡಿರೋದ್ರಿಂದ ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ನಾವು ಅದನ್ನೆಲ್ಲ ಹೇಗೆ ಸಂಪಾದಿಸಬೇಕು ಮತ್ತು ಆಚರಣೆ ಹೇಗೆ ಇಂಪ್ಯಾಕ್ಟ್ ಸೋತಾಗಿ ಹೇಗೆ ನಮ್ಮ ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡಬೇಕು ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ ಕಲಿತು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಅದರಿಂದ ನಮ್ಮ ಕ್ಯಾರಿಯರ್ ಆಗಿದೆ ಅದರಿಂದ ನಾವು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಸಕ್ಸಸ್ ಆಗಿದೆ ಯಾಕಂತಂದರೆ ಈ ಸ್ಪೋರ್ಟ್ಸ್ ಅನ್ನೋದು ಇಟ್ ಈಸ್ ಎ ಬಿಗ್ಗೆಸ್ಟ್ ಆಸೆಟ್ ಯಾಕೆ ಹೇಳ್ತೀನಿ ಅಂತಂದರೆ ಒಂದು ಅಡ್ವಾಂಟೇಜ್ ಅಂದರೆ ಸ್ಪೋರ್ಟ್ಸ್ ಬಂದರೆ ನಾವು ಆಲ್ವೇಸ್ ಎಂಟಾಗಿ ಏಜ್ ಇಸ್ ಜಸ್ಟ್ ನಂಬರ್ ಈಗ ನಾವು ಗೊತ್ತಿರುವಾಗ ಆಲ್ಮೋಸ್ಟ್ ನಾನು ಏಟ್ ಆಗಿರೋದು 25 26 27 ವರ್ಷ ಆಗಿರ್ಬೋದು ಆದರೂ ಹೆಚ್ಚಿನ ಆಲ್ಮೋಸ್ಟ್ ಸಿಮಿಲರ್ ಮತ್ತೆ ಆಗ್ತೇವೆ ಹಾಗೆ ಇದ್ದೇವೆ ದಟ್ ಇಸ್ ಎ ಬಿಗ್ ಅದು ಯಾಕೆ ಹೇಳ್ತೇನೆ ನಾವು ಸ್ಪೋರ್ಟ್ಸ್ ಅಲ್ಲಿ ಇರ್ತೀವಿ ಸ್ವಲ್ಪ ಹೊಟ್ಟೆ ಬಂದಿರ್ಬೋದು ಸ್ವಲ್ಪ ಜೋಳ ಆಗಿರ್ಬೋದು ಇದೆಲ್ಲ ಆಗಿರ್ಬೋದು ಬಟ್ ಓವರ್ ಆಲ್ ನಮ್ಮ ಏಜಿನವರು ಬೇರೆಯವರು ನಂಬರ್ ಮಾಡಿರ್ತಾರೆ ನಾವು ಅಂತೀವಿ ತುಂಬ ಎಂಗ್ ಆಗಿರ್ತೀವಿ ದಟ್ ಇಸ್ ಒನ್ ಬಿಗ್ಗೆಸ್ಟ್ ಅಡ್ವಾಂಟ್ ಸೆಕೆಂಡ್ ಥಿಂಗ್ ಹ್ಯಾಪಿ ಆಗಿದೆ ಥರ್ಡ್ ಥಿಂಗ್ ಮಕ್ಕಳೊಟ್ಟಿಗೆ ಮತ್ತೆ ಈ ಕೋರ್ಸಿಗೆ ಅದರಲ್ಲಿ ಆಕ್ಟಿವಿಟಿ ಇದ್ದರೆ ಇನ್ನೊಂದು ನಾವು ಮಕ್ಕಳಾಗಿರ್ತೇವೆ ವಿಲ್ ನೆವರ್ ಎವರ್ ಫೀಲ್ ದಟ್ ವಿ ಆರ್ ಏಜ್ ಆಗಿದೆ ಐ ಮೀನ್ ಆಲ್ವೇಸ್ ಸೇ ದಟ್ ವಿ ನೆವರ್ ಸೇ ವಿ ಆರ್ ಓಲ್ಡ್ ವಿ ಆರ್ ಸೇ ವಾಟ್ ಎವರ್ ನಂಬರ್ ಆಫ್ ಏಜ್ ಎಸ್ ಏಜ್ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಸ್ಪೋರ್ಟ್ಸ್ ಅಲ್ಲಿ ಹಾಗಾಗಿ ಈ ಸ್ಪೋರ್ಟ್ಸ್ ಇಂದ ನಾವೆಲ್ಲ ಮನುಷ್ಯರಾಗಿದ್ದಾರೆ ಈ ಸ್ಪೋರ್ಟ್ಸ್ ಇಂದ ನಾಲ್ಕು ಜನ ರೆಕಗ್ನೈಸೇಷನ್ ಆಗಿದೆ ಈ ಸ್ಪೋರ್ಟ್ಸ್ ಇಂದ ಎಜುಕೇಟ್ ಮಾಡಲಿಕ್ಕೆ ಆಗಿದೆ ಹಾಗಾಗಿ ಈ ನನ್ನ ಫ್ರೆಂಡ್ಸ್ ಸರ್ಕಲ್ ಇದೆಯಲ್ಲ ಎಷ್ಟು ವರ್ಷ ಆದರೂ ನಮಗೆ ಪ್ರತಿಯೊಂದು ಮೀನಿಂಗ್ ಪ್ರತಿಯೊಂದು ಮೂಮೆಂಟ್ಸ್ ಮತ್ತು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇರುವಾಗ ಹಳೆಯ ನೆನಪುಗಳು ನಾವು ಹೇಳಿ ಮಾಡ್ತೀವಿ ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಅಂತದ್ದು ಇಟ್ ಇಸ್ ಒನ್ ದಿ ಫಿಕ್ಸ್ ಇನ್ ಅವರ್ ಹಾರ್ಟ್ ಹಾಗಾಗಿ ಅದು ಯಾವಾಗ ನಮಗೆ ಬಂತು ಹಾಗೆ ಅದು ಹಾಗೆ ಮಲ್ಲ ಇರ್ಬೋದು ಮಂದಿರ ಇರ್ಬೋದು ಎಲ್ಲರೂ ಲೈಫ್ ಅಲ್ಲಿ ಆಲ್ಮೋಸ್ಟ್ ಎವ್ರಿಬಡಿ ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ಫುಲ್ ಆಗಿರೋದು ಆಯ್ತಂತಂದರೆ ಅವರಿಗೆ ಎಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡಿಕೊಡ್ಬೋದು ಬಿಕಾಸ್ ಇಟ್ಸ್ ಆಲ್ ಲೈಫಲ್ಲಿ ಹೂ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಹೂ ಕ್ಯಾನ್ ಮ್ಯಾನೇಜ್ ಪೀಪಲ್ ಒನ್ ಹೂ ಕ್ಯಾನ್ ಮ್ಯಾನೇಜ್ ಪೀಪಲ್ ಕ್ಯಾನ್ ಹ್ಯಾಂಡಲ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಯಾಕಂತ ಬಿಸ್ನೆಸ್ ಇರ್ಬೋದು ಇಲ್ಲ ಜಾಬ್ ಇರ್ಬೋದು ಆಕ್ಚುಲ್ ಅನ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ವರ್ಕ್ ಮಾಡ್ತಾ ಇದ್ದರೆ ನಮ್ಮ ಮೋಟಿವೇಟಿ ಹೇಗಿರ್ಬೇಕು ನಮ್ಮ ಕೆಳಗಿರೋರು ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು ನಮ್ಮ ಮೇಲೆ ಇರೋರೊಟ್ಟಿಗೆ ನಾವು ಹೇಗೆ ನಡ್ಕೊಳ್ಬೇಕು ಇದನ್ನೆಲ್ಲ ಈ ಸ್ಪೋರ್ಟ್ಸ್ ಇರುತ್ತೆ ನಾವು ಮಾಡ್ತಾ ಇರುವಾಗ ಮೊದಲನೇ ನಮ್ಮ ಬಿಗ್ಗೆಸ್ಟ್ ಕಂಪನಿ ಯಾರಿಗೆ ತಾಯಿಗೆ 9 ಜನ ರಂಗಿಯಂದಿರು ಆಲ್ಮೋಸ್ಟ್ ಎಲ್ಲರ ಮಕ್ಕಳು ಇಂಜಿನಿಯರ್ ಆವಾಗ ನಿಮಗೆ ಗೊತ್ತಿದೆ ಪಿ ಯು ಸಿ ತಗೊಂಡಿದ್ದು ಸೈನ್ಸ್ ತಗೊಂಡಿರೋದು ಅವ್ರು ಸಕ್ಸಸ್ಫುಲ್ ಎಲ್ಲ ಕಾಮರ್ಸ್ ಆರ್ಟ್ಸ್ ತಗೊಂಡ್ರೆ ಈಗ ವೇಸ್ಟ್ ಆಗ್ತದೆ ಅದು ಒಂದು ಪಾಯಿಂಟ್ ಸೆಕೆಂಡ್ ಆಪ್ಷನ್ ಅಂತ ಹೇಳಿದ್ರೆ ಗ್ರೌಂಡಲ್ಲಿ ಇದ್ದರೆ ಹಾಳಾಗಿ ಹೋಗಲ್ಲ ಈ ಮೈಂಡ್ ಸೆಟ್ ಇದೆ ಯಾವ ಆಟಕ್ಕೆ ಬಂದು ಇದು ಬೈಕ್ ನಮಗೆ ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ ಅದು ಗ್ರೌಂಡಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರ ಬಗ್ಗೆ ಹೇಳೋದು ಇಷ್ಟ ನಿಮಗೆ ಹಾಳಾಗಿ ಹೋಗಲ್ಲ ಏನಂತ ಹೇಳಿದ್ರೆ ಅವ್ರು ಗ್ರೌಂಡಲ್ಲಿ ಇರ್ತಾರೆ ಆದರೆ ಅದೇ ಗ್ರೌಂಡಲ್ಲಿ ಇರೋದಕ್ಕೋಸ್ಕರ ಆ ಸ್ಪೋರ್ಟ್ಸ್ ಇರೋದಕ್ಕೋಸ್ಕರ ನನ್ನ ಕಸಿನ್ಸ್ ಎಲ್ಲರೂ ಸಕ್ಸಸ್ಫುಲ್ ಆಗ್ತಾರೆ ಒಳ್ಳೆ ಪೋಸ್ಟ್ ಇರ್ತಾರೆ ಬಟ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ಆಮ್ ಬೆಟರ್ ದನ್ ಎವ್ರಿ ಬಡಿ ಅವರೆಲ್ಲರೂ ಒಳ್ಳೆ ಜಾಬ್ ಇದ್ದಾರೆ ಸಕ್ಸಸ್ಫುಲ್ ಇದ್ದಾರೆ ಆದರೂ ನನ್ನ ಉದ್ದೇಶ ಇದ್ದು ದೈಹಿಕ ಶಿಕ್ಷಣ ಶಿಕ್ಷಕನಾಗಿರುವ ಮಹಾನ್ ಆಸೆಯಿಂದ ಕಾರ್ಖಾನೆಯಲ್ಲಿ 3 ಬಾರಿ ಕೆಲಸ ಕೊಟ್ಟು ಶಿಕ್ಷಕನಾಗಿ 48 ಜನ ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿ ಅದರಲ್ಲಿ 18 ಜನ ಪ್ಲೇಸ್ ಮಾಡಿದ್ದಾರೆ 66 ಜನ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಮಾಡಿದ್ದಾರೆ ಹೆಮ್ಮೆ ಮಾಡಿದೆ ಜೊತೆಗೆ ಇಡೀ ರಾಜ್ಯದಲ್ಲಿ ವಿಷ್ಣುವರ್ಧನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಂಥ ಅಥವಾ ನೃತ್ಯ ಸಂಘ ಇದೆ ಅದರಲ್ಲಿ ಹಾಕಿ ಅದರಲ್ಲಿ ಪ್ರತಿ ವರ್ಷ ನನ್ನ ಸಹಪಾಠಿಗಳಿಗೆ ಪೇಮೆಂಟ್ ಕೊಟ್ಟು ಮಿಕ್ಕಿ ದುಡ್ಡು ನಾನು ಅಲ್ಲೇ ಇಟ್ಟು ಅದನ್ನು ತಗೊಳ್ಳಲ್ಲ ನನ್ನ ಸಂಬಳ ನನ್ನ ಹೆಂಡತಿ ಮಕ್ಕಳಿಗೆ ಅದೇ
ಪ್ರತಿ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಪ್ರತಿ ವರ್ಷ 50 ಜನಕ್ಕೆ ಯೂನಿಫಾರ್ಮ್ ಪೇಮೆಂಟ್ ಅನ್ನು ಕೊಡಿಸ್ತಾ ಇದ್ದಾರೆ. ನಾನು ಜೊತೆಗೆ ನನ್ನ ಸ್ನೇಹಿತರು ಸೇರಿ ಜೊತೆಗೆ ನಾನು ವೈಯಕ್ತಿಕವಾಗಿ 24 ಬಾರಿ ರಕ್ತದಾನ ಮಾಡಿದ್ದೇನೆ. ಹಾಗೆ 48 ರಾಜ್ಯ ಪ್ರಶಸ್ತಿ ನೀಡಿ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಒಂದು ವಿಶೇಷ ಶಿಕ್ಷಕರಾದ ಇವತ್ತು ಯಾಕೆ ನಿಮ್ಮ ಪ್ರತಿಭಾವನ್ನು ಮಾತ್ರ ಹೇಳ್ಕೊಡ್ತಾರೆ. ಮುಂದಿನ ನನ್ನ ಸರ್ವಿಸಲ್ಲಿ 2 ವರ್ಷ ಇದೆ. ಆ 2 ವರ್ಷ ನಂತರ ನನಗೆ ಯಾವತ್ತೂ ಕಾಲು ಹೊರಡಬೇಕು, ಹೊಡೆದು ಹಾಕಬೇಕು ಅಂತ ನನಗೆ ಅಭ್ಯಂತರ ಇಲ್ಲ. ಇನ್ನು ಕೂಡ ನಾನು ನನ್ನ ಮರಣದ ನಂತರ ಅಂಗಾಂಗದಾನ ದೇಹದಾನ ಎಲ್ಲರಿಗೂ ಸಹಿ ಮಾಡಿದ್ದೇನೆ. ಇಷ್ಟು ಒಂದು ಮಾತು ಹೇಳ್ತಾರೆ, ನಾವು ಸತ್ತ ಮೇಲೆ ಕೂಡ 4 ಜನ 4 ದಿವಸ ನಮ್ಮ ನೆನೆಸ್ಕೊಳ್ಳಕ್ಕೆ ನಮ್ಮ ಜೀವನ ಸಾಧ್ಯ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.